बीजेपी शासक माडाळ विरूपाक्षप बंधन प्रकरण संबंध विरूपाक्षप बंधन के काड़वायत आ 8 कोटि रूपाय रहस्य लोकदाळि वेळे सिक्क हणद माहितियन्न नीडिद्दारे माडाळ हणद मूलद बग्गे माहितियन्न नीडिद्दारे माडाळ विरूपाक्षप यावुद दाखले मत्तु लेक्क नीडिल्ल बीजेपी शासक जामीनु सिक्क बळिक विचारणेयन्न ಸಹಕರಿಸಿದ ಶಾಸಕ ಮಾಡಾಳ್ ಕೆಎಸ್ಡಿಎಲ್ ಎಂಟಿ ಮಹೇಶ್ 164 ಹೇಳಿಕೆ ಮಾಡಾಳ್ಗೆ ಒಂದು ರೀತಿ ಸಂಕಷ್ಟ ತರುವಂತ ರೀತಿಯಲ್ಲಿ ಕಾಣ್ತಾರೆ 164 ಹೇಳಿಕೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಮಹೇಶ್ विरूपाक्षप बंधन के काणवायत आ 8 कोटि रहस्य लोकदाळि वेळे सिक्क हणद माहितियन्न माडाळ यावदे कारणक्कू नीडिल्ल इन्नु अधिकारिगळु साकष्टु प्रश्नेयन्न केळिद्दारे हेगे बंतु इष्टु हण अंत आ संदर्भदल्लू कूड माडाळ विरूपाक्षप अवरु माहितियन्न नीडिल्ल हणद मूलद बग्गे माहितियन्न नीडिल्ल यावदे दाखले मत्तु लेक्कवन्नु कूड बीजेपी शासक नीडिल्ल जामीनु सिक्क बळिक ವಿಚಾರಣೆಗೆ ಕೂಡ ಸಹಕರಿಸ್ತಾ ಇಲ್ಲ ಶಾಸಕ ಮಾಡಾಳ್ ಕೆಎಸ್ಡಿಎಲ್ ಎಂಜಿ ಮಹೇಶ್ 164 ಹೇಳಿಕೆ ಮಾಡಾಳ್ಗೆ ಇದೀಗ ಸಂಕಷ್ಟ ತಂದಿದೆ 164 ಹೇಳಿಕೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಮಹೇಶ್ ಹೀಗಾಗಿ ಆ ಮಾಹಿತಿಯೇ ಇದೀಗ ಮಾಡಾಳ್ಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಸಂಕಷ್ಟವನ್ನ ತಂದೊಡ್ಡಲಿದೆ ಈಗಾಗಲೇ ಗೊತ್ತಿರಬಹುದು ಈಗ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಯಾವ ಸ್ವರೂಪ ಆದರೂ ಪಡೆದುಕೊಳ್ಳಬಹುದು ಯಾವ ಇಲಾಖೆಗಾದರೂ ಮುಟ್ಟಬಹುದು ಅದು ಐಟಿ ಆಗಿರಬಹುದು ಸಿಬಿಐ ಆಗಿರಬಹುದು ಇಡಿ ಆಗಿರಬಹುದು ಈ ನಿಟ್ಟಿನಲ್ಲಿ ಒಂದಷ್ಟು ಸಂಕಷ್ಟ ಅಂತ ತಂದಿದೆ ಮಾಡಾಳಿಗೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್ ಎಸ್ ಕೆ ಮಂಜುನಾಥ್ ಈಗ ಮಾಡಾಳ್ ವಿರೂಪಾಕ್ಷಪಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಸಂಕಷ್ಟ ದಾರಿ ಇದೆ ಏಕೆಂದರೆ ಈಗಾಗಲೇ ಮಹೇಶ್ ಅವರು ನೀಡಿರುವಂತ ಹೇಳಿಕೆಯೇ ಒಂದು ದೊಡ್ಡ ಮಟ್ಟಿಗೆ ಕಾರಣವಾಗಬಹುದಲ್ಲ ಮಾಡಾಳ್ ಹಾಗಿದ್ರೆ ಮುಂದೆ ಏನಾಗಬಹುದು ಅಂತ ದಿವ್ಯಾ ಏನು ಟೆಂಡರ್ ಗಾಗಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಬಲೆಗೆ ಬಿದ್ದಿದಂತ ಮಾಡಾಳ್ ವಿರೂಪಾಕ್ಷಪ್ಪ ಹಾಗೂ ಅವರ ಪುತ್ರ ಏನು ಈಗಾಗಲೇ ಅವರ ಪುತ್ರ ಜೈಲಿನಲ್ಲಿ ಇರತಕ್ಕಂತದ್ದು ಆದರೆ ಇವರು ಏನು ಮಾಡಾಳ್ ವಿರೂಪಾಕ್ಷಪ್ಪ ಬಂಧನದ ಭೀತಿಯಿಂದ ಮೊದಲಿಗೆ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡಿದ್ದು ಜೊತೆಗೆ ಆ ಒಂದು ನಿರೀಕ್ಷಣಾ ಜಾಮೀನನ್ನ ಕೊಟ್ಟಂತ ಹೈಕೋರ್ಟ್ ಕೆಲವೊಂದು ಷರತ್ತುಗಳನ್ನು ವಿಧಿಸಿತ್ತು ಸಂಪೂರ್ಣವಾಗಿ ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಸಹಕಾರ ನೀಡಬೇಕು ಜೊತೆಗೆ ಎಲ್ಲೂ ಸಹ ಈ ಒಂದು ಸ್ಟೇಟ್ ಅನ್ನು ಬಿಟ್ಟು ಬೇರೆ ಕಡೆಯಲ್ಲೂ ಪ್ರಯಾಣ ಮಾಡೋಗಿಲ್ಲ ಹಾಗಾಗಿ ಸಾಕ್ಷಿಗಳ ನಾಶ ಮಾಡುವಂತ ಕೆಲಸಕ್ಕೂ ಸಹ ಮುಂದಾಗಬಾರದು ಅಂತಕಂತ ಒಂದು ಷರತ್ತನ್ನು ವಿಧಿಸಿತ್ತು ಆದರೆ ಆ ಒಂದು ಷರತ್ತಿನ ಹಿನ್ನೆಲೆಯಲ್ಲಿ 5 ಬಾರಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಂತ ಮಾಡಾಳ್ ವಿರೂಪಾಕ್ಷಪ್ಪ ತಾನು ಏನು ತಮ್ಮ ಮನೆಯಲ್ಲಿ ಪತ್ತೆಯಾದಂತ ಹಣ ಇರಬಹುದು ಜೊತೆಗೆ ಅವರ ಪುತ್ರರ ಕಚೇರಿಯಲ್ಲಿ ಪತ್ತೆಯಾದಂತ ಹಣ ಇರಬಹುದು ಅಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಇದು ನಾವು ಅಡಕೆ ವ್ಯಾಪಾರ ಮಾಡ್ತಾ ಇದೀವಿ ಅಡಕೆ ವ್ಯಾಪಾರದಿಂದ ಬಂದಿರತಕ್ಕಂತ ಹಣ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಸಹ ಕೊಡ್ತೇವೆ ಅಂತಕಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆದರೆ ಇಲ್ಲಿ ಯಾವುದೇ ದಾಖಲೆಗಳಿಲ್ಲದ 6 ಕೋಟಿ ರೂಪಾಯಿ ಹಣ ಅವರ ಪುತ್ರನ ಮನೆಯಲ್ಲಿ ಪತ್ತೆಯಾಗಿತ್ತು ಆ ಹಣ ಟೆಂಡರ್ ಗಾಗಿ ಪಡೆದಿರತಕ್ಕಂತ ಲಂಚದ ರೂಪದ ಹಣ ಅನ್ನೋದು ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು ಹಾಗಾಗಿ ಏನು ಮಾಡಾಳ್ ವಿರೂಪಾಕ್ಷಪ್ಪ ಇರಬಹುದು ಅವರ ಪುತ್ರನ ವಿರುದ್ಧ ಯಾರ್ಯಾರು ದೂರುಗಳನ್ನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಕಲೆ ಹಾಕುವಂತ ಕೆಲಸ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು ಕೆಎಸ್ಡಿಎಲ್ ಸಂಸ್ಥೆಯಲ್ಲಿ ಇರತಕ್ಕಂತ ಉದ್ಯೋಗಿಗಳನ್ನ ಸಹ ವಿಚಾರಣೆ ಒಳಪಡಿಸಿ ಅವರು ಕೊಟ್ಟಿರತಕ್ಕಂತ ಹೇಳಿಕೆಗಳನ್ನು ಸಹ ದಾಖಲು ಮಾಡಿಕೊಂಡಿದ್ರು ಆ ಹೇಳಿಕೆಗಳ ಆಧಾರದ ಮೇಲೆ ಹೈಕೋರ್ಟ್ಗೆ ಇವರು ಮನವಿಯನ್ನ ಮಾಡಿಕೊಂಡಿದ್ರು ಮಾಡಾಳ್ ವಿರೂಪಾಕ್ಷಪ್ಪಗೆ ಕೊಟ್ಟಿರತಕ್ಕಂತ ನಿರೀಕ್ಷಣಾ ಮಧ್ಯಂತರ ಜಾಮೀನನ್ನ ವಜಾಗೊಳಿಸಬೇಕು ಅವರನ್ನ ಕಸ್ಟಡಿಗೆ ಬಂಧಿಸಿ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಅವಶ್ಯಕತೆ ಇದೆ ಅಂತಕಂತ ನಿಟ್ಟಲ್ಲಿ ಮನವಿಯನ್ನ ಸಹ ಮಾಡಿಕೊಂಡಿದ್ರು ಆದರೆ ಎರಡು ಮೂರು ಬಾರಿ ನಡೆದಂತ ಹೈಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪಗೆ ನೀಡಿದಂತ ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸೋದಕ್ಕೆ ಹೈಕೋರ್ಟ್ ಕೂಡ ಒಂದು ರೀತಿಯಾಗಿ ಅಸಮ್ಮತಿಯನ್ನ ತೋರಿಸಿತ್ತು ಅದರ ಬೆನ್ನಲ್ಲೇ ನಿನ್ನೆ ಮತ್ತೆ ಅರ್ಜಿ ವಿಚಾರಣೆ ಎತ್ತಿಕೊಂಡಂತ ಹೈಕೋರ್ಟ್ ಆ ಒಂದು ಇವರಿಗೆ ನೀಡಿದಂತ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿರತಕ್ಕಂತದ್ದು ಹಾಗಾಗಿ ಬಂಧನ ಮಾಡಿರತಕ್ಕಂತ ಲೋಕಾಯುಕ್ತ ಅಧಿಕಾರಿಗಳು ತಡರಾತ್ರಿವರೆಗೂ ಮಾಡಾಳ್ ವಿರೂಪಾಕ್ಷಪ್ಪನ ವಿಚಾರಣೆ ಒಳಪಡಿಸಿದ್ದಾರೆ ಈ ಬಾರಿ ನಡೆದಂತ ವಿಚಾರಣಾ ಸಂದರ್ಭದಲ್ಲೂ ಮಾಡಾಳ್ ವಿರೂಪಾಕ್ಷಪ್ಪ ಯಾವುದೇ ರೀತಿಯಾದಂತ ಸಕಾರಾತ್ಮಕ ಉತ್ತರಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ನೀಡಿಲ್ಲ ಹಾಗಾಗಿ ಇವತ್ತು 10:30 11 ಗಂಟೆ ಸುಮಾರಿಗೆ
ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಮರಳ ವಿರೂಪಾಕ್ಷಪ್ಪನನ್ನು ಹಾಜರುಪಡಿಸುತ್ತಾರೆ. ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಗಳು ಇರತಕ್ಕಂತದ್ದು. ಅದಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನು ಸಾಕ್ಷಿಗಳನ್ನು ಕೋರ್ಟ್ಗೆ ಸಲ್ಲಿಸಲು ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರತಕ್ಕಂತ ಒಂದು ಕಸ್ಟಡಿ ಅರ್ಜಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮರಳ ವಿರೂಪಾಕ್ಷಪ್ಪರ ಪರ ವಕೀಲರು ಸಹ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ಇರತಕ್ಕಂತದ್ದು. ಪ್ರಮುಖವಾಗಿ ಮರಳ ವಿರೂಪಾಕ್ಷಪ್ಪಗೆ ಇರತಕ್ಕಂತ ಆರೋಗ್ಯ ಸಮಸ್ಯೆಯ ಒಂದು ಗ್ರೌಂಡ್ ಮೇಲೆ ಇವರಿಗೆ ಜಾಮೀನನ್ನ ಕೊಡಬೇಕು ಅಂತ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ವಜಾ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ರೆಗ್ಯುಲರ್ ಬೇಲ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಮರಳ ವಿರೂಪಾಕ್ಷಪ್ಪ ಅವರ ಪರ ವಕೀಲರು ಒಂದು ಮನವಿಯನ್ನ ಮಾಡಿಕೊಳ್ಳಿದ್ದಾರೆ. ಇನ್ನೊಂದು ಉಳಿದಂತೆ ಈಗ ಈ ಅರ್ಜಿ ಮತ್ತೆ ಜಾಮೀನು ಅರ್ಜಿಯನ್ನ ಅಥವಾ ಲೋಕಾಯುಕ್ತ ಅಧಿಕಾರಿಗಳು ಕಸ್ಟಡಿಗೆ ಕೋರಿ ಏನು ಅರ್ಜಿ ಸಲ್ಲಿಸ್ತಾರೆ ಆ ಅರ್ಜಿಯನ್ನು ವಿಚಾರಣೆ ಮಾಡ್ತಕ್ಕಂಥ ನ್ಯಾಯಾಲಯ ಒಂದು ಕಡೆ ಅವರಿಗೆ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಜಾಮೀನನ್ನು ನೀಡಬಹುದು, ಅಥವಾ ಈಗಾಗಲೇ ಇವರ ತನಿಖೆಗೆ ಜಾಮೀನಿನ ಮೇಲೆ ಹೊರಗಡೆ ಇದ್ದಂಥ ಮರಳ ವಿರೂಪಾಕ್ಷಪ್ಪ ಯಾವುದೇ ರೀತಿಯಾದಂಥ ಸಹಕಾರ ನೀಡಿಲ್ಲ ಅನ್ನೋ ಒಂದು ಆರೋಪ ಇದೆ. ಹಾಗಾಗಿ ಇವರನಿಗೆ ಜಾಮೀನು ಕೊಟ್ಟರೆ ಮೊತ್ತ ಅದೇ ಸಹಕಾರ ಕೊಡದೆ ತಲೆ ಮುಡಿಸ್ಕೊಂಡಿರ್ಬೋದು ಅಥವಾ ಒಂದು ಬೇನಾಮಿ ಉತ್ತರಗಳನ್ನು ಕೊಡಬಹುದು. ಹಾಗಾಗಿ ತನಿಖೆಗೆ ಹಿನ್ನಡೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮರಳ ವಿರೂಪಾಕ್ಷಪ್ಪವನ್ನು ಲೋಕಾಯುಕ್ತ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ಇವರು ಒಂದು ದೊಡ್ಡ ಪ್ರಶ್ನಾವಳಿಗಳನ್ನೇ ಸಿದ್ಧಪಡಿಸ್ಕೊಂಡಿದ್ದಾರೆ. ಈ ಹಿಂದೆ ಇವರ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಟೆಂಡರ್ಗಳ ಅಕ್ರಮ ಏನಿದೆ ಅಕ್ರಮಗಳ ಬಗ್ಗೆ ಎಲ್ಲವೂ ಸಹ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಈ ಒಂದು ಟ್ರ್ಯಾಪ್ ಪ್ರಕರಣ ಏನಿದೆ ಅದರಲ್ಲಿ ದೂರುದಾರರಾಗಿರ್ತಕ್ಕಂಥವರ ನೀಡಿರ್ತಕ್ಕಂಥ ವಿಡಿಯೋ ಕ್ಲಿಪ್ಸ್ ಇರ್ಬೋದು, ಆಡಿಯೋ ಕ್ಲಿಪ್ಸ್ ಇರ್ಬೋದು, ಜೊತೆಗೆ ಎಲ್ಲ ದಾಖಲೆಗಳ ಜೊತೆಗೆ ಈ ಹಿಂದೆ ಕೆ ಎಸ್ ಟಿ ಒಂದು ನೌಕರ ಸಂಘ ಏನಿತ್ತು ಅದೊಂದು ಸಹ ಆರೋಪ ಮಾಡಿತ್ತು. ಸುಮಾರು 800 ಕೋಟಿ ರೂಪಾಯಿ ಅವ್ಯವಹಾರ ಈ ಕೆ ಎಸ್ ಟಿ ಎಲ್ ಸಂಸ್ಥೆಯಿಂದ ಆಗಿದೆ ಅಂತಕ್ಕಂಥದ್ದು. ಅವರ ಒಂದು ದೂರನ್ನು ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಈ ಎಲ್ಲ ದೂರುಗಳಲ್ಲಿರ್ತಕ್ಕಂಥ ಅಂಶಗಳನ್ನು ಪ್ರಶ್ನಾವಳಿ ರೂಪದಲ್ಲಿ ಸಿದ್ಧಪಡಿಸ್ಕೊಂಡಿದ್ದಾರೆ. ಆ ಪ್ರಶ್ನಾವಳಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮರಳ ವಿರೂಪಾಕ್ಷಪ್ಪ ಅವರನ್ನ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂಥ ಸಕಾರಾತ್ಮಕವಾದಂಥ ಉತ್ತರಗಳನ್ನು ನೀಡದೇ ಇದ್ದಂಥ ಪಕ್ಷದಲ್ಲಿ ಮತ್ತಷ್ಟು ದಿನ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ದಿವ್ಯ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.